ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. 2021-22 ವರ್ಷದ ಶೈಕ್ಷಣಿಕ ವರ್ಷಕ್ಕೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ವಸಂತ್ ಕುಮಾರ್ ಸು ಸಂಗಣ್ಣವರ್. ನನ್ನ ಊರು ವಿಜಯಪುರ ಜಿಲ್ಲೆಯ ಬಸವನ ತಾಲೂಕಿನ ಗುಳಸಂಗಿ. ನಾನು ನನ್ನ ಶಿಕ್ಷಣವನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಮಳೆಯಪ್ಪಯ್ಯ ಕಾಲೇಜಿನಲ್ಲಿ BEd ಪದವಿಯನ್ನು ಪಡೆದುಕೊಂಡಿದ್ದೇನೆ ಹಾಗೂ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ MA ಪದವಿಯನ್ನು ಹಾಗೂ PGDB ಪದವಿಯನ್ನು ಪಡೆದುಕೊಂಡು ಬೆಂಗಳೂರಿನಲ್ಲಿ 6 ತಿಂಗಳ ಕಾಲ ಕನ್ನಡ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ತದನಂತರ ವಿಜಯಪುರ ಜಿಲ್ಲೆಯ ಸಂತ ಜೋಸೆಫ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಕನ್ನಡ ಸಹಾಯಕ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು 9ನೇ ತರಗತಿಯ ಕನ್ನಡ ಶಿಕ್ಷಕರು. ನಾವಿಲ್ಲಿ ಕನ್ನಡ ಭಾಷೆಯನ್ನು ಕುರಿತು ಅಧ್ಯಯನ ಮಾಡ್ತಾ ಕನ್ನಡ ವಿಷಯದಲ್ಲಿ ಏನೇನು ಒಳಗೊಂಡಿದೆ ಅನ್ನೋದನ್ನು ನೋಡೋಣ. ನೋಡಿ, ಈ ವರ್ಷದ 9ನೇ ತರಗತಿ ಕನ್ನಡ ಭಾಷೆಯಲ್ಲಿ ಕನ್ನಡ ವಿಷಯದಲ್ಲಿ ಒಟ್ಟು 8 ಪದ್ಯಗಳು ಹಾಗೂ 8 ಗದ್ಯಭಾಗ ಮತ್ತು ಸೈದ್ಧಾಂತಿಕ ವ್ಯಾಕರಣ ಬರುತ್ತೆ. ಆಮೇಲೆ ಗಾದೆ ಮಾತು ವಿಸ್ತರಣ, ಪತ್ರಲೇಖನ, ಪ್ರಬಂಧ ಲೇಖನ, ಆಮೇಲೆ ಪೂರಕ ಪಾಠಗಳು 4. ಅದರಲ್ಲಿ 4ರಲ್ಲಿ ಫಸ್ಟ್ ಸೆಮಿಸ್ಟರ್ಗೆ 2ನ್ನು ಗಮನಿಸ್ತೀವಿ. ನೋಡಿ, ಗದ್ಯಭಾಗ 8 ಅಂತ ನೋಡಿದ್ವಿ, ಬಟ್ ಆ ಗದ್ಯಭಾಗದ 8ರಲ್ಲಿ ಮೊದಲು ನಾವಿಲ್ಲಿ ಮೊದಲೇ ಸೆಮಿಸ್ಟರ್ಗೆ ಗಮನಿಸೋದು 4 ಗದ್ಯಭಾಗಗಳನ್ನು. ತದನಂತರ ಪದ್ಯಭಾಗದಲ್ಲಿ 4 ಪದ್ಯಭಾಗಗಳನ್ನು ನೋಡ್ತೀವಿ ಮೊದಲನೆಯ ಸೆಮಿಸ್ಟರಲ್ಲಿ. ಸರಿ, ಇವು 4 ನೋಡ್ತೀವಿ, ಬಟ್ 4 ಯಾವ್ಯಾವ ಬರುತ್ತೆ ಅನ್ನೋ ಬಗ್ಗೆ ಸ್ವಲ್ಪ ಗಮನ ಹರಿಸೋದಾದ್ರೆ ನೋಡ್ರಿ, ಮೊದಲನೆಯ ಗದ್ಯಭಾಗ ಅವರೇ ರಾಜರತ್ನಂ ಅಂತ ನೋಡ್ತೀವಿ. ಅವರೇ ರಾಜರತ್ನಂ ಗದ್ಯಭಾಗ ನಮಗೇನು ತಿಳಿಸ್ಕೊಡುತ್ತೆ, ಅದನ್ನು ಬರೆದವರು ಯಾರು? ಬರೆದವರು KP ಪೂರ್ಣಚಂದ್ರ ತೇಜಸ್ವಿ ಅವರು. ಈ ಒಂದು ಗದ್ಯಭಾಗ ನಮಗೆ ರಾಜರತ್ನಂ ಎಂಬಂಥ ಒಬ್ಬ ಕವಿಯ ಪರಿಚಯವನ್ನು ಮಾಡಿಕೊಡುತ್ತೆ. ಜೊತೆಗೆ KP ಪೂರ್ಣಚಂದ್ರ ತೇಜಸ್ವಿ ಅವರು ಹಾಗೂ ಅವರ ಸಹೋದರ ಸಹೋದರಿಯರು ಯಾವ ರೀತಿ ಮುಜುಗರಕ್ಕೆ ಒಳಗಾಗಿದ್ದರು, ಯಾವ ರೀತಿ ನಗೆಪಾಟಿಗೆ ಕಾರಣರಾದರು ಅನ್ನೋದನ್ನು ಈ ಗದ್ಯಭಾಗ ಸ್ವಾರಸ್ಯಕರವಾಗಿ ನಮಗೆ ತಿಳಿಸ್ಕೊಡುತ್ತೆ ಅನ್ನುವಂಥದ್ದು. ಇನ್ನು 2ನೇದು ಅರಳೀಕಟ್ಟೆ, ಬರೆದವರು BGL ಸ್ವಾಮಿಯವರು. ನೋಡಿ, ಈ ಅರಳೀಕಟ್ಟೆ ಗದ್ಯಭಾಗ ನಮಗೇನು ತಿಳಿಸ್ಕೊಡುತ್ತೆ? ಪರಿಸರವನ್ನು ತಿಳಿಸ್ಕೊಡುತ್ತೆ. ಪರಿಸರದಲ್ಲಿರ್ತಕ್ಕಂಥ ಗಿಡ ಮರಗಳು ನಮಗೆ ಮುಖ್ಯ ರೀ. ಗಿಡ ಮರಗಳು ಇಲ್ಲ ಅಂದರೆ ಮನುಷ್ಯ ಬದುಕಲ್ಲ. ಗಿಡದ ಮಹತ್ವವನ್ನು, ಪರಿಸರದ ಮಹತ್ವವನ್ನು ಹಾಗೂ ಒಂದು ಗಿಡವನ್ನು ಹಚ್ಚಿ ಅದಕ್ಕೆ ಕಟ್ಟೆಯನ್ನು ಕಟ್ಟಿ ತನ್ನ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡಂತಹ ಒಬ್ಬ ವ್ಯಕ್ತಿಯ ಜೀವನದ ಚರಿತ್ರೆಯನ್ನು ನಮಗಿಲ್ಲಿ ಹೇಳಿಕೊಡುತ್ತೆ. ಇನ್ನು 3ನೇದು, ಜೇನು ಕುರುಬರ ತಾಯಿಯೋ ಕಾಡು ಆನೆಯ ಮಗನೋ, ಬರದವರು ಅಬ್ದುಲ್ ರಶೀದ್ ಅವರು. ಇದೇನು ತಿಳಿಸ್ಕೊಡುತ್ತೆ ನೋಡ್ರಿ, ಜೇನು ಕುರುಬರ ತಾಯಿಯೋ ಕಾಡು ಆನೆಯ ಮಗನು ಅಂದರೆ, ಜೇನು ಕುರುಬರು ಅಂದರೆ ಕಾಡು ಜನರು, ಬೆಟ್ಟ ಗುಡ್ಡ ಕಾಡಲ್ಲಿ ವಾಸ ಮಾಡತಕ್ಕಂಥ ಜನರು. ನಾವು ನಾಡಲ್ಲದೀವಿ, ನಾಡು ಬಿಟ್ಟು ಕಡಿವಾಕಾಗಲ್ಲ, ರೀ ಇರಾಕೂ ಆಗಲ್ಲ. ಹಾಗೆ ಕಾಡು ಜನರಿಗೆ ನಾಡಿಗೆ ಬರೋಕ್ಕಾಗಲ್ಲ, ನಾಡಿನಲ್ಲಿ ಇರಾಕಾಗಲ್ಲ. ಅವರಿಗೆ ಕಾಡೇ ಉಸಿರು, ಅವರಿಗೆ ಕಾಡು ಪ್ರಾಣಿಗಳೇ ಜೀವ. ಕಾಡು ಪ್ರಾಣಿಗಳು ಏನಾದರೂ ನೋವಾದರೆ ತನಗೆ ನೋವಾದಾಗೆ ಚಲಪಡಿಸ್ತಕ್ಕಂಥ ಗಮನಿಸ್ತೀವಿ. ಹಾಗೆ ಇಲ್ಲಿ ಒಬ್ಬ ಜೇನು ಕುರುಬರ ಹೆಂಗಸು ಒಂದು ಅನಾಥವಾದಂಥ ಆನೆ ಮರಿನ ಸಾಕತಕ್ಕಂಥ ರೀತಿಯನ್ನು, ಅದರ ಮೇಲೆ ಇರತಕ್ಕಂಥ ಮಮಕಾರವನ್ನು ನಾವಿಲ್ಲಿ ಗಮನಿಸ್ತೀವಿ. ಇನ್ನು 4ನೇದು, ಬಸ್ಸು ಪ್ರಯಾಣದ ಸುಖ ದುಃಖಗಳು, ಬರೆದವರು ವೀರೇಂದ್ರ ಸಿಂಪಿಯವರು. ಬಸ್ಸು ಪ್ರಯಾಣ ಸುಖ ದುಃಖಗಳು ನೋಡಿ, ಇದೊಂದು ಪ್ರವಾಸ ಕಥನಾಥಕ್ಕೆ ನೋಡ್ತೀವಿ. ಪ್ರವಾಸಕ್ಕೆ ಹೋದಾಗ ಬಸ್ಸುಗಳಲ್ಲಿ ಆದಂಥ ಘಟನೆಗಳು, ಆ ಸ್ಥಳಗಳಲ್ಲಿ ಆದಂಥ ಘಟನೆಗಳನ್ನು ನೋಡ್ತಾ ಹೋಗ್ತೀವಿ.
ಪ್ರವಾಸಕ್ಕೆ ಹೋಗುವಾಗ ನಾವು ಬಸ್ಸಿಗೆ ಕಾಯ್ತೀವಿ, ಕಾಯುವಾಗ ಏನೇನು ಸಂಭವಿಸುತ್ತೆ, ಬಸ್ ಹತ್ತುವಾಗ ಏನೇನು ಆಗುತ್ತೆ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಮೊದಲನೇ ಸೆಮಿಸ್ಟ್ರಿಯ ಪದ್ಯ ಭಾಗಕ್ಕೆ ಬಂದರೆ ಪದ್ಯ ಭಾಗದಲ್ಲಿ ಮೊದಲನೇದ್ದು ಬೆಳಗುಜಾವ ಪದ್ಯ, ಬರೆದವರು ದ ರಾ ಬೇಂದ್ರೆಯವರು. ಬೆಳಗುಜಾವ ಪದ್ಯ ದಿನದ ಬೆಳಕನ್ನು ವರ್ಣಿಸುತ್ತೆ, ಜೊತೆಗೆ ಮನುಷ್ಯನ ಬದುಕನ್ನು ತಿಳಿಸ್ಕೊಡುತ್ತೆ. ನೋಡಿ, ದಿನಗಳು ಉರುಳ್ತಾ ಹೋಗುತ್ತೆ ಹೊರತು ದಿನ ವಾಪಸ್ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗೆ ವ್ಯಕ್ತಿಯ ಜೀವನನ ಕೂಡ ಸಾಗ್ತಾ ಇರಬೇಕು. ವಯಸ್ಸು ಅನ್ನೋದು ಹೋಗ್ತಾ ಇರ್ತದೆ, ಯೌವನನ ಹೋಗ್ತಾ ಇರ್ತದೆ, ವಾಪಸ್ ಯೌವನ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಯೌವನ ಪ್ರಾಯ ಇದ್ದಾಗಲೇ ನಾವು ಏನೋ ಸಾಧನೆ ಮಾಡಬೇಕು, ಅದನ್ನು ಉಪಯೋಗಿಸಬೇಕು ಅನ್ನೋದನ್ನಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಎರಡನೇದು ಅಟ್ಟ ಹತ್ತಬೇಡ. ಅಟ್ಟ ಹತ್ತಬೇಡ ಪದ್ಯ ಏನು ತಿಳಿಸ್ಕೊಡುತ್ತೆ? ಬರೆದವರು ಎಲ್ ಹನುಮಂತಯ್ಯನವರು. ಇಲ್ಲಿ ನಾವು ಮನೆಯಲ್ಲಿ ಸಣ್ಣ ಮಕ್ಕಳಿಗೆ ಏನಾದರೂ ಕೆಲಸ ಮಾಡುವಾಗ ಅವ್ರನ್ನ ತಡಿತೀವಿ, ಆ ಕೆಲಸ ಮಾಡಬೇಡ, ಈ ಕೆಲಸ ಮಾಡಬೇಡ ಅಂತ ಹೇಳಕ್ಕೆ. ಆದ್ರೆ ಆ ಮಕ್ಕಳು ಏನಪ್ಪ ಅಂದ್ರೆ ನಾವು ಮಾತು ಕೇಳೋಂಗಿಲ್ಲ ರೀ, ಮಾಡೇ ಮಾಡ್ತಾರೆ. ಅಂತಹ ಒಂದು ಕೆಲಸವನ್ನು ಇಲ್ಲಿ ಕವಿಗಳು ಬಹಳ ಸುಂದರವಾಗಿ ವರ್ಣಿಸ್ತಾರೆ. ಸಮಾಜದಲ್ಲಿರ್ತಕ್ಕಂಥ ಮೇಲು ಕೀಳು ಬಡವ ಶ್ರೀಮಂತನದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಸಮಾಜದಲ್ಲಿ ಶ್ರೀಮಂತರು ಬಡವರಿಗೆ ಕೆಲಸ ಮಾಡಲಿಕ್ಕೆ ಬಿಡಲ್ಲ, ಮುಂದೆ ಹೋಗೋಕ್ಕೆ ಬಿಡಲ್ಲ. ನಾವು ಏನೋ ಸಾಧನೆ ಮಾಡ್ತೀವಿ ಅನ್ನೋ ಛಲವನ್ನು ಇಲ್ಲಿ ಬಡವರು ವ್ಯಕ್ತಪಡಿಸ್ತಾರೆ ಅನ್ನೋದರಲ್ಲಿ ಭಾಳ ಸೊಗಸಾಗಿ ಹೇಳ್ತಾ ಹೋಗ್ತಾರೆ. ಇನ್ನು ಮೂರನೇದು ಅವರು ಮತ್ತು ನಾವು, ಬರೆದವರು ಟಿ ಯಲ್ಲಪ್ಪ ಅವರು. ನೋಡಿ, ಅವರು ಮತ್ತು ನಾವು ಅಂದರೆ ಅವರು ಅಂದರೆ ಶ್ರೀಮಂತರು, ನಾವು ಅಂದರೆ ಬಡವರು. ಶ್ರೀಮಂತರು ಬಡವರನ್ನು ಯಾವ ರೀತಿ ಕೀಳಾಗಿ ಕಾಣ್ತಾರೆ, ಅವರನ್ನು ಯಾವ ರೀತಿ ನೋಡ್ತಾರೆ, ಮನೆಯಿಂದ ಹೊರಗಡೆ ಇಡ್ತಾರೆ, ತಂಗಳ ಅಣ್ಣ ಕೊಡ್ತಾರೆ ಅನ್ನೋದು ನೋಡ್ತಾ ಹೋಗ್ತೀವಿ. ಕೆಲವೊಂದ್ಸಲ ಆ ಶ್ರೀಮಂತರ ಮಕ್ಕಳು ಕೂಡ ಶಾಲೆಗೋಸ್ಕರ ವಿದೇಶಕ್ಕೆ ಹೋದಾಗ ವಾಪಸ್ ಬರೋದೇ ಇಲ್ಲ, ಆವಾಗ ಆ ಬಡವರೇ ಅವರಿಗೆ ಗತಿಯಾಗ್ತಾರೆ ಅನ್ನೋದನ್ನಲ್ಲಿ ತಿಳಿಸ್ಕೊಡುವಂಥ ಕೆಲಸವನ್ನು ಕವಿಗಳು ಮಾಡ್ತಾರೆ ಅನ್ನುವಂಥದ್ದು. ಇನ್ನು ನಾಲ್ಕನೆಯದ್ದು ತೊಟ್ಟಿಲು ತೂಗುವ ಹಾಡು, ಬರೆದವರು ವೈದೇಹಿಯವರು. ಇದು ಒಂಥರ ತಾಯಿ ತನ್ನ ಮಗುವನ್ನು ಇಡೀ ಪ್ರಕೃತಿಗೆ ಹೋಲಿಸಿ, ಇಡೀ ಜಗತ್ತಿಗೆ ಹೋಲಿಸಿ ಆ ಮಗುವಿನ ನಗುವನ್ನು ಅಳುವನ್ನು ಆಮೇಲೆ ಅದರ ಆಟವನ್ನು ಬಹಳ ಸೊಗಸಾಗಿ ವರ್ಣಿಸ್ತಕ್ಕಂಥ ಕಾಣ್ತೀವಿ. ಕೊನೆಗೆ ಆ ಮಗುವನ್ನು ಇಡೀ ಜಗತ್ತಿಗೆ ಹೋಲಿಸೋದನ್ನು ಕಾಣ್ತೀವಿ ಅನ್ನುವಂಥದ್ದು. ತಾಯಿಯ ಪ್ರೀತಿ, ತಾಯಿಯ ಮಮಕಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಇನ್ನು ಪೂರಕ ಪಾಠದಲ್ಲಿ ಬರ್ತಕ್ಕಂಥವು ಎರಡು, ಒಂದು ಕುವೆಂಪು ಅವರ ವಿಶ್ವಮಾನವ ಸಂದೇಶ. ಅಂದರೆ ಕುವೆಂಪುರವರ ವಿಶ್ವಮಾನವ ಸಂದೇಶವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಕುವೆಂಪುರವರು ಅಂದರೆ ವಿಶ್ವಮಾನವ ಯಾವ ರೀತಿ ಆಗಲಿಕ್ಕೆ ಸಾಧ್ಯ ಇದೆ? ವಿಶ್ವಮಾನವ ಅಂದರೆ ಯಾವುದೇ ಜಾತಿ ಮತ ಭೇದ ಧರ್ಮಗಳಿಲ್ಲದೆ ಎಲ್ಲರೂ ಒಂದೇ ಅಂತ ಕಾಣ್ತಕ್ಕಂಥವನು ವಿಶ್ವಮಾನವತೆಗೆ ಹೇಳ್ತಾ ಹೋಗ್ತಾರೆ. ಇಲ್ಲಿ ಅವರು ಒಂದು ಐದು ಮಂತ್ರಗಳನ್ನು ಹಾಗೂ ಏಳು ಸೂತ್ರಗಳನ್ನು ಹೇಳ್ತಾ ಹೋಗ್ತಾರೆ. ಆ ಐದು ಮಂತ್ರಗಳ ಬಗ್ಗೆ ಸ್ವಲ್ಪ ನಿಮಗೆ ಹೇಳ್ತೀನಿ. ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ ಅನ್ನುವಂಥದ್ದು. ನೋಡಿ, ಮನುಜಮತ ಅಂದರೆ ಮತ ಅನ್ನೋದು ಒಂದೇ. ಯಾವ ಮತ? ಮನುಷ್ಯ, ಮನುಜ ಅನ್ನುವಂಥ ಮತ ಒಂದೇ ಅದ. ವಿಶ್ವಪಥ, ಪಥ ಅಂದರೆ ಭೂಮಿ, ಎಲ್ಲರಿಗೂ ಒಂದೇ ಭೂಮಿ ಅದ, ಜಗತ್ತೆಲ್ಲರಿಗೂ ಒಂದೇ ಅದ. ಸರ್ವೋದಯ, ಕೇವಲ ಒಬ್ಬರು ಮಾತ್ರ ಏಳಿಗೆ ಯಾರು ಸಾಲಂಗಿಲ್ಲ ರೀ, ಎಲ್ಲರೂ ಏಳಿಗೆ ಹೊಂದಬೇಕು, ಎಲ್ಲರೂ ಸಮಾಜದಲ್ಲಿ ಬೆಳೀಬೇಕು. ಸಮನ್ವಯ, ಎಲ್ಲರೂ ಒಂದೇ, ಎಲ್ಲರೂ ಸಮಾನವಾಗಿ ಕಾಣಬೇಕು. ಪೂರ್ಣ ದೃಷ್ಟಿ, ನಾವು ನೋಡೋದ ದೃಷ್ಟಿ ಸಮಾನವಾಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತಕ್ಕಂಥದ್ದು. ಈ ರೀತಿ ಪಂಚಮಂತ್ರಗಳನ್ನು ಹಾಗೂ ಏಳು ಸಪ್ತ ಸೂತ್ರ ತೆಗಿತೀವಿ. ಆ ಸಪ್ತ ಸೂತ್ರಗಳನ್ನು ತಿಳಿಸ್ಕೊಂಡ ಕೆಲಸನ ಕುವೆಂಪು ಅವರು ಮಾಡ್ತಾರೆ. ಇನ್ನು ಸೆಕೆಂಡು ಬರ್ತಕ್ಕಂಥದ್ದು ನೀರಿನ ಮಹತ್ವ ಮತ್ತು ಮಾಲಿನ್ಯ. ನೀರು ಎಷ್ಟು ಮುಖ್ಯ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತದೆ. ಮನುಷ್ಯ ಬದುಕಬೇಕು ಅಂದರೆ ನೀರು ಇಂಪಾರ್ಟೆಂಟ್. ಆಹಾರ ಇಲ್ಲದೆ ನಾವು ಬದುಕ್ಬೋದು, ಬಟ್ ನೀರಿನ ಬದುಕಕ್ಕಲ್ಲ. ನೀರಿನ ಮಹತ್ವವನ್ನು ನಾವೆಲ್ಲ ನೋಡ್ತಾ ಹೋಗ್ತೀವಿ. ಅಂಥ ನೀರನ್ನು ಯಾವ ರೀತಿ ನಾವು ಮಲಿನತೆ ಮಾಡ್ತೀವಿ, ಆ ಮಲಿನತೆ ಮಾಡಿದಂಥ ನೀರನ್ನು ಯಾವ ರೀತಿ ಶುದ್ಧೀಕರಣ ಮಾಡಬೇಕು, ಅದು ಹೆಂಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ನೀರು ಒಂದು ಇಂಗ್ಲೀಷಲ್ಲಿ ಒಂದು ಫಾರ್ಮುಲಾ ಬಳಸ್ತೀವಿ, H2O. ಕನ್ನಡದಲ್ಲಿ ನೀರಿಗೆ ಬರ್ತಕ್ಕಂಥವು ಎರಡು ಸೇರ್ಕೋತವೆ, ಏನಪ್ಪ ಆಮ್ಲಜನಕ ಮತ್ತು ಜಲಜನಕಗಳು ಸೇರಿಕೊಂಡು ನೀರು ಉತ್ಪತ್ತಿ ಆಗ್ತದೆ. ಭೂಮಿ ಮೇಲೆ ನೀರು 1% ಅದರಿ, ಕುಡಿತಕ್ಕಂಥ ನೀರು
ನೀರು ಸಾಕಷ್ಟಿದೆ, ಕುಡಿಲಿಕ್ಕೆ ನೀರು ಸಿಗೋದು ಕೇವಲ 1%, ಉಳಿದಂಥ ನೀರು ಕೇವಲ ಸಮುದ್ರದ ನೀರಿದೆ. 79% ಅಷ್ಟು ನೀರಿದ್ದರೂ ಕೂಡ ನಮಗೆ ಬಳಕೆ ಆಗತಕ್ಕಂಥ 1%, 21% ಭೂಮಿ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಕ್ಕಂಥದ್ದು. ಈ ರೀತಿ ಹಲವಾರು ವಿಷಯ ತಿಳಿಸ್ಕೊಡ್ತಕ್ಕಂಥದ್ದು ಆಗ್ಯದ. ಇನ್ನು ವ್ಯಾಕರಣ ಭಾಗವನ್ನು ಕೂಡ ಗಮನಿಸ್ತಾ ಹೋಗ್ತೀವಿ. ಇದಿಷ್ಟು ವಿಷಯನ ನಾವು ಮೊದಲನೇ ಸೆಮಿಸ್ಟರಲ್ಲಿ ಕಲಿತೀವಿ. ಶಾಲೆಗೆ ಬಂದ ಮೇಲೆ ಶಾಲೆಯಲ್ಲಿ ಎಲ್ಲರೂ ಕೂತ್ಕೊಂಡು ಚೆನ್ನಾಗಿ ಕಲಿಬಹುದು. ಇನ್ನು ಈ ವರ್ಷದ ನಮ್ಮ ಒಂದು ನೋಟ್ಬುಕ್ಗಳನ್ನು ನೋಡ್ತಾ ಹೋದರೆ, ಮೊದಲನೇದಾಗಿ ಕನ್ನಡ ಕ್ಲಾಸ್ವರ್ಕಿ ಕನ್ನಡ ಫೇರ್ ಅಂತ ಹೇಳ್ತೀವಿ, ಅದಕ್ಕೆ 200 ಪೇಜಿಂದ ಒಂದು ನೋಟ್ಬುಕ್ಕು, ಕನ್ನಡ ವ್ಯಾಕರಣಕ್ಕೆ ಒಂದು ನೋಟ್ಬುಕ್ಕು, ಹಾಗೂ ಕನ್ನಡ ಪ್ರಾಜೆಕ್ಟ್ ವರ್ಕ್ ಪಾಠ ಯೋಜನೆ ಅದಕ್ಕೆ ಅನ್ರೂಲ್ ನೋಟ್ಬುಕ್ಕಿಂದ ಒಂದು ನೋಟ್ಬುಕ್ ಬೇಕಾಗುತ್ತೆ. ಇವುಗಳನ್ನು ನಾವಿಲ್ಲಿ ಗಮನಿಸ್ತೀವಿ. ನೋಡಿ, ಶಾಲೆಯಲ್ಲಿ ಬಂದ ಮೇಲೆ, ಶಾಲೆಯಲ್ಲಿ ಕೂತ್ಕೊಂಡ ಮೇಲೆ ಶಾಂತವಾಗಿ ಕೂತ್ಕೊಂಡು ಗಮನ ಕೊಟ್ಟು ಕೇಳಬೇಕು. ನೋಡಿರಿ, ಕಲಿಯುವಿಕೆಯಲ್ಲಿ 3 ರೀತಿ ಇದೆ. ಒಂದು ನೋಡಿ ಕಲಿ, ಎರಡನೇದು ಕೇಳಿ ಕಲಿ, ಮೂರನೇದು ಮಾಡಿ ಕಲಿ. ಆದರೆ ಹೆಚ್ಚು ಪರಿಣಾಮ ಬೀರೋದಪ್ಪ ಅಂದರೆ ನೋಡಿ ಕಲಿಯೋದು ಮತ್ತು ಕೇಳಿ ಕಲಿಯೋದು. ನೋಡಿರಿ, ಮನುಷ್ಯ ನೋಡಿದ್ದನ್ನು ಭಾಳ ನೆನ್ಪಿಡ್ಕೋತಾನೆ ರೀ. ಅಲ್ಲಿ ನೋಡಿದ್ದೆ ನಾನು, ಹಿಂಗೆ ಕೆಲಸ ಮಾಡೋಕತ್ತಿದ್ರು. ಇನ್ನೊಬ್ರು ಯಾರು ಹೇಳಿರ್ತಾರೆ, ಹೇಳಿದ್ದನ್ನು ಕೇಳ್ತೀವಿ, ಕೇಳಿ ನೆನಪಿಟ್ಕೋತೀವಿ. ಹಾಗಾಗಿ ತರಗತಿಗಳಲ್ಲಿ ಕ್ಲಾಸ್ಗಳಲ್ಲಿ ಸೈಲೆಂಟಾಗಿ ಕೂತ್ಕೊಂಡು ಶಾಂತಿಯಿಂದ ಕೂತ್ಕೊಂಡು ಶಿಕ್ಷಕರು ಹೇಳಿದಂಥ ಪಾಠಗಳನ್ನು ಬೋಧನೆಗಳನ್ನು ಕೇಳಿದ್ದೇ ಆದರೆ ನಾವು ಸರಿಯಾದ ಮಾರ್ಗದಲ್ಲಿ ನಡೀಬಹುದು. ಕೇಳ್ತೀವಿ ಇಲ್ಲನಲ್ಲ, ಬಟ್ ಕೆಲವು ಸಮಸ್ಯೆಗಳು ಬರ್ತಾವೆ ನಮಗೆ. ಆ ಸಮಸ್ಯೆ ಏನೈತಪ್ಪ ಅಂದರೆ ಡೌಟ್ ಅಂತ ಐತೆ. ಬಟ್ ಆ ಡೌಟನ್ನು ಕೂಡ ಬಗೆಹರಿಸ್ಕೋಬೇಕಲ್ರಿ. ಆ ಡೌಟ್ಗಳು ಬಂದಾಗ ನಾವೇನು ನೋಡೋಕಪ್ಪ ಅಂದರೆ ಕೈ ಮೇಲೆತ್ತಬೇಕು. ಕೈ ಮೇಲೆದ್ದಾಗ ಶಿಕ್ಷಕರು ಕೇಳೋಕ್ಕದ, ಏನು ಸಮಸ್ಯೆ ಅದ ಸರ್, ಈ ರೀತಿ ಸಮಸ್ಯೆ ಅದ ಸರಿ, ಅದನ್ನು ಶಿಕ್ಷಕತ್ರ ಕೇಳಿ ಅದನ್ನು ಬಗೆಹರಿಸಿಕೊಳ್ಬೇಕು ಅನ್ನುವಂಥದ್ದು. ಆಮೇಲೆ ಯಾ ಶಿಕ್ಷಕರು ನಿಮಗೆ ಪ್ರಶ್ನೆಗಳನ್ನ ಕೇಳಿದಾಗ ಉತ್ತರ ಗೊತ್ತಿತ್ತು ಅಂದರೆ ಕೈಯನ್ನು ಮೇಲೆ ಎತ್ತಿ ಹೇಳಬೇಕು, ಸರ್ ನನಗೆ ಉತ್ತರ ಗೊತ್ತಿದೆ. ಆಗ ಶಿಕ್ಷಕರು ಯಾರಿಗೆ ಎಬ್ಬಿಸ್ತಾರೋ ಅವರು ಎದ್ದು ನಿಂತು ಸರಿಯಾಗಿ ಉತ್ತರವನ್ನು ಕೊಡಬೇಕು. ಈ ರೀತಿ ಮಾಡೋದ್ರಿಂದ ಎಲ್ಲ ಮಕ್ಕಳಿಗೂ ಕಲೀಲಿಕ್ಕೆ ಸರಿಯಾದ ಅವಕಾಶ ಸಿಗುತ್ತೆ, ಜೊತೆಗೆ ಕಲಿತಿದ್ದು ಕೂಡ ಸರಿಯಾಗಿ ನೆನಪಿರುತ್ತೆ. ಈ ರೀತಿ ನಾವೆಲ್ಲರೂ ಸರಿಯಾಗಿ ಕಲಿಯೋಣ. ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೀಬೇಕು, ಸಮಾಜ ಉನ್ನತವಾಗಿ ಇರಬೇಕು ಅಂದರೆ ಶಿಕ್ಷಣ ಅನ್ನೋದು ಮುಖ್ಯವಾಗಿ ಬೇಕಾಗುತ್ತೆ. ಒಂದು ಕಡೆ ಒಂದು ಹಿರಿಯರು ಗಾದೆ ಮಾತು ಹೇಳ್ತಾರೆ, ಏನು, ಶಿಕ್ಷಣ ಇಲ್ಲದವನ ಮುಖವು ಹಾಳೂರು ಹದ್ದಿನಂತಿಕ್ಕು. ಶಿಕ್ಷಣ ಇತ್ತು ಅಂದರೆ ಅವ ಸಮಾಜದಲ್ಲಿ ಎಲ್ಲಿ ಬೇಕಾದ್ರೂ ಬದುಕ್ಬೋದು, ಹೇ ಬೇಕಾದ್ರೂ ಬದುಕ್ಬೋದು. ಬಟ್ ಶಿಕ್ಷಣನೇ ಇಲ್ಲ ಅಂದರೆ, ಅವನು ಓದೋಕ್ಕೂ ಬರಲ್ಲ ಬರೆಯೋಕ್ಕೂ ಬರಲ್ಲ ಅಂದರೆ ಅವನು ಎಲ್ಲಿ ಬದುಕೋಕ್ಕಾಗಲ್ಲ. ನೋಡಿರಿ, ನಾವು ಒಂದು ಊರು ಹೋಗಪ್ಪ ಅಂದ್ರೆ ಬಸ್ ಹತ್ತೀವಿ, ಬಸ್ಸಿನ ಬೋರ್ಡ್ ಓದಲಿಕ್ಕೆ ನಮಗೆ ಶಿಕ್ಷಣ ಬೇಕು. ಸರ್ಕಾರಿ ಕೆಲಸಗಳನ್ನು ಗಮನಿಸಿದಾಗ ಸರ್ಕಾರಿಯ ನೋಟಿಸ್ ಬಂತು ಅಂದರೆ ಓದಲಿಕ್ಕೆ ಶಿಕ್ಷಣ ಬೇಕು. ಅದಕ್ಕೆ ಶಿಕ್ಷಣದ ಇಂಪಾರ್ಟೆಂಟ್ ಅದ, ಶಿಕ್ಷಣದ ಮಹತ್ವ ಅದ, ಆ ಶಿಕ್ಷಣವನ್ನು ಸರಿಯಾಗಿ ಕಲಿಯೋಣ ಅಂತ ಹೇಳ್ತಾ ಇಲ್ಲಿಗೆ ನಂದು ಒಂದೆರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.